ನಾನ್ ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಬಕಾರು ಅನ್ನೋ ಬ್ರೆಜಿಲಿಯನ್ ಮೂವಿ ಸ್ಟೋರಿಯನ್ನ ನೋಡೋಣ. ಈ ಮೂವಿಗೆ IMDB ಒಳ್ಳೆ ಸ್ಕೋರ್ ಇದೆ, ಹಾಗೆ ಒಳ್ಳೆ ಸ್ಟೋರಿ ಕೂಡ. ಇನ್ನು ಲೇಟ್ ಮಾಡದೆ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ಇನ್ನು ನಮ್ಮ ಫ್ಯಾಕ್ಟ್ ಆಫ್ ದ ಡೇ ಅನ್ನ ನೋಡಿ ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಹುಟ್ಟಿದಬ್ಬ ಬಂದ ತಕ್ಷಣ ನಮಗೆ ನೆನಪಾಗೋದೆ ನಮಗೆ ಬರೋ ಗಿಫ್ಟ್ಸ್ ಬಗ್ಗೆ. ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಎಲ್ಲ ಪಕ್ಕಕ್ಕಿಟ್ರೆ ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಏನು ಗಿಫ್ಟ್ ಕೊಡ್ತಾರೆ ಅಂತ ನಾವು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ನೋಡ್ತೇವೆ. ಅದೇ ರೀತಿಯಲ್ಲಿ ಜಪಾನ್ನಲ್ಲಿ ಇದ್ದ ಒಬ್ಬ ಹುಡುಗನಿಗೂ ಬರ್ತ್ಡೇ ಗಿಫ್ಟ್ ಬಗ್ಗೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಇತ್ತು. ಅದರಿಂದ ಅವನು 35 ಹುಡುಗಿಯರನ್ನ ಡೇಟಿಂಗ್ ಮಾಡಿ ಅವ್ರ ಎಲ್ಲರಿಗೂ ತನ್ನ ಬರ್ತ್ಡೇ ಡಿಫ್ರೆಂಟ್ ಡಿಫ್ರೆಂಟ್ ಡೇಟ್ ಅಂತ ಹೇಳ್ಬಿಟ್ಟ. ಪಾಪ ಗಿಫ್ಟ್ಸ್ ಬರ್ತವೆ ಅಂತ ಅವನು ಎಕ್ಸ್ಪೆಕ್ಟ್ ಮಾಡಿರ್ತಾನೆ. ಆದರೆ ಈ ವಿಷಯ ಪೊಲೀಸರಿಗೆ ಗೊತ್ತಾಗಿ ಅವನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ರು. ಛೇ, ಪಾಪ ಹುಡುಗ ವರ್ಷಕ್ಕೆ 35 ಗಿಫ್ಟ್ಸನ್ನು ಕಳ್ಕೊಂಡ. ಇರಲಿ ಬಿಡಿ, ಪೊಲೀಸರು ಕೂಡ ಒಳ್ಳೆ ಗಿಫ್ಟನ್ನೇ ಕೊಟ್ಟಿರ್ತಾರೆ. ಇದೇ ನಮ್ಮ ಫ್ಯಾಕ್ಟ್ ಆಫ್ ದ ಡೇ. ಇನ್ನು ಸ್ಟೋರಿನ ಸ್ಟಾರ್ಟ್ ಮಾಡೋಣ, ಬನ್ನಿ. ಮೂವಿ ಸ್ಟಾರ್ಟಿಂಗ್ನಲ್ಲಿ ನಮಗೆ ಟೆರಿ ಅನ್ನೋ ಹುಡುಗಿಯನ್ನ ತೋರಿಸ್ತಾರೆ. ಅವಳು ತನ್ನ ಅಜ್ಜಿ ತೀರ್ಕೊಳ್ಳೋದ್ರಿಂದ ಸ್ವಂತ ಊರಿಗೆ ಬರ್ತಾ ಇರ್ತಾಳೆ. ಆ ಊರೇ ಬಕಾರು. ಈ ಊರ ಬಗ್ಗೆ ನೋಡೋದಾದರೆ ಬ್ರೆಜಿಲ್ ದೇಶದಲ್ಲಿ ಒಂದು ಸಣ್ಣ ಗ್ರಾಮ. ಹಾಗೆ ಈ ಊರಿಗೆ ಸರಿಯಾದ ಸದುಪಾಯಗಳು ಏನೂ ಇರೋದಿಲ್ಲ. ಹೇಳಬೇಕಂದ್ರೆ ಕುಡಿಯೋಕ್ಕೆ ನೀರು ಕೂಡ ಸರಿಯಾಗಿ ಸಿಗಲ್ಲ. ಈ ಊರಿಗೆ ಸೇರಬೇಕಾಗಿದ್ದ ನೀರನ್ನೆಲ್ಲ ಒಂದು ಡ್ಯಾಮ್ ಕಟ್ಟಿ ಆ ಡ್ಯಾಮ್ ಹತ್ರನೇ ಸ್ಟಾಪ್ ಮಾಡಿಬಿಟ್ಟಿರ್ತಾರೆ. ಅದರಿಂದ ಊರಿನ ಜನರು ಎಷ್ಟೇ ಹೋರಾಡಿದರೂ ಅವರ ಗ್ರಾಮಕ್ಕೆ ನೀರು ಮಾತ್ರ ಸಿಗಲ್ಲ. ಇನ್ನು ಯಾವ ರಾಜಕೀಯ ವ್ಯಕ್ತಿಗಳು ಕೂಡ ಈ ಊರ ಕಡೆ ತಿರುಗಿ ನೋಡಲ್ಲ, ಅವ್ರಿಗೆ ಸದುಪಾಯಗಳನ್ನು ಮಾಡಿಕೊಡಲ್ಲ. ಇನ್ನು ಅದು ಅಲ್ಲದೆ ಈ ಗ್ರಾಮಕ್ಕೆ ಸೇರ್ಪಟ್ಟ ಲುಂಗ ಅನ್ನೋ ಹುಡುಗ ಗ್ರಾಮಸ್ಥರೆಲ್ಲರನ್ನ ಮೋಟಿವೇಟ್ ಮಾಡಿ ಪ್ರಭುತ್ವದ ವಿರುದ್ಧ ಹೋರಾಡೋದಕ್ಕೆ ಮಾಡ್ತಾ ಇದ್ದಾನೆ ಅಂತ ಅವನು ಎಲ್ಲಿ ಕಾಣ್ತಿದ್ರೆ ಅಲ್ಲಿ ಎಂಟ್ಕೊಂಡವ್ರು ಮಾಡೋದಕ್ಕೆ ಆದೇಶವನ್ನು ಕೊಡ್ತಾರೆ. ಆ್ಯಂಡ್ ಅವನಿಗೆ ದೇಶದ್ರೋಹಿ ಅಂತ ಮುದ್ರೆಯನ್ನು ಹಾಕಿ ಅವನೆಲ್ಲಾದರೂ ಕಾಣ್ತಿದ್ರೆ ನಮಗೆ ಇನ್ಫಾರ್ಮ್ ಮಾಡಿ ನಿಮಗೆ ರಿವಾರ್ಡ್ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ. ಹೀಗೆ ನಡೀತಾ ಇದ್ದಾಗೆ ಇನ್ನೊಂದು ಸೀನಲ್ಲಿ ಟೆರಿ ಊರಿಗೆ ಬರೋದನ್ನು ತೋರಿಸ್ತಾರೆ. ಆ್ಯಕ್ಚುಲಿ ಟೆರಿ ಈ ಊರಿಗೆ ನೀರನ್ನು ತಗೊಂಡು ಬರ್ತಾ ಇದ್ದ ವಾಟರ್ ಟ್ಯಾಂಕ್ನಲ್ಲಿ ಬರ್ತಾಳೆ. ಆ್ಯಕ್ಚುಲಿ ಬಸ್ ಫೆಸಿಲಿಟಿ ಕೂಡ ಸರಿಯಾಗಿ ಇರೋದಿಲ್ಲ. ಆ್ಯಂಡ್ ಈ ವ್ಯಕ್ತಿ ಪಕ್ಕದ ಊರದಿಂದ ನೀರನ್ನು ತಗೊಂಡು ಈ ಗ್ರಾಮಕ್ಕೆ ಬರ್ತಾನೆ. ಇವನು ಒಬ್ಬನೇ ಇದಕ್ಕೆ ಸಹಾಯ ಮಾಡ್ತಾನೆ. ಇವನು ಈ ರೀತಿ ನೀರನ್ನು ಸಪ್ಲೈ ಮಾಡೋದು ಪಕ್ಕದ ಗ್ರಾಮದ ಪ್ರಜೆಗಳಿಗೂ ಕೂಡ ಇಷ್ಟವಾಗಲ್ಲ. ಅದರಿಂದ ತುಂಬ ಜಗಳಗಳೇ ಆಗ್ತವೆ. ಕಾಣ್ತಿದ್ರೆ ಅವರನ್ನು ಸಾಯಿಸ್ಬಿಡ್ತಾರೆ ಕೂಡ. ಇನ್ನು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇವರ ಗಾಡಿಗೆ ಒಂದು ಶವಪೇಟಿಗೆ ಎದುರಾಗತ್ತೆ. ಇನ್ನು ಸ್ವಲ್ಪ ಮುಂದದಲ್ಲೇ ಒಂದು ಶವಪೇಟಿಗೆಗಳನ್ನು ತಗೊಂಡು ಹೋಗ್ತಾ ಇದ್ದ ವ್ಯಾನ್ಗೆ ಆಕ್ಸಿಡೆಂಟ್ ಆಗತ್ತೆ. ಆ ಬಾಕ್ಸ್ ಇದರಿಂದನೇ ಬಿದ್ದ್ಬಿಟ್ಟಿದೆ ಅಂತ ಅವರು ಅರ್ಥ ಮಾಡ್ಕೊತಾರೆ. ಆದರೆ ಆ ಡೆಡ್ ಬಾಡಿಯನ್ನು ನೋಡಿದ ಟೆರಿಗೆ ಏನೋ ಒಂಥರ ಫೀಲ್ ಆಗುತ್ತೆ. ಇನ್ನು ಅಂತೂ ಇಂತೂ ಅವಳು ತನ್ನ ಊರಿಗೆ ರೀಚ್ ಆಗ್ತಾಳೆ. ಅವಳು ಊರಿಗೆ ಬರಬೇಕಾದ್ರೆ ಅಲ್ಲಿಗೆ ಬೇಕಾಗಿದ್ದ ಎಲ್ಲ ಮೆಡಿಸಿನ್ಸ್ನ ತಗೊಂಡು ಬಂದಿರ್ತಾಳೆ. ಆಮೇಲೆ ಅವರ ಅಜ್ಜಿಯ ಅಂತ್ಯಕ್ರಿಯೆಗಳು ಕೂಡ ನಡೀತವೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಟೆರಿ ಅವರ ಅಪ್ಪನ್ನ ತೋರಿಸ್ತಾರೆ. ಅವರು ಒಬ್ಬ ಸ್ಕೂಲ್ ಟೀಚರ್. ಅವ್ರ ಮಕ್ಕಳಿಗೆ ಗೂಗಲ್ ಮ್ಯಾಪ್ನಲ್ಲಿ ತಮ್ಮ ಊರು ಎಲ್ಲಿದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಕಾಣಿಸಲ್ಲ. ಅದರಿಂದ ತಮ್ಮ ಥರನೇ ಇದ್ದ ಒಂದು ಹಳೆ ಮ್ಯಾಪನ್ನು ತೋರಿಸ್ತಾರೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಆ ಊರಿಗೆ ತುಂಬ ಪ್ರಚಾರವನ್ನು ಮಾಡ್ಕೊತ ಒಬ್ಬ ಮೇಯರ್ ಬರ್ತಾನೆ. ಅವನು ಮಾತಾಡ್ತಾ, ನೀವು ನನಗೆ ವೋಟ್ ಹಾಕಬೇಕು, ನಾನು ನಿಮಗಾಗಿ ಎಲ್ಲ ವಸ್ತುಗಳನ್ನು ತಗೊಂಡು ಬಂದಿದ್ದೀನಿ, ನಿಮ್ಮ ಮಕ್ಕಳು ಓದ್ಕೊಳ್ಳೋದಕ್ಕೆ ಪುಸ್ತಕಗಳು, ಹಾಗೆ ನಿಮ್ಮ ಮನೆಯಲ್ಲಿ ದೊಡ್ಡವರಿದ್ದರೆ ಅವ್ರಿಗೆ ಮೆಡಿಸನ್ಸ್, ನಿಮಗೆ ಬೇಕಾಗಿದ್ವೆಲ್ಲ ತಗೊಂಡು ಬಂದಿದ್ದೀನಿ ಅಂತ ಹೇಳ್ತಾ ತಗೊಬಂದಿರೋ ವಸ್ತುಗಳನ್ನೆಲ್ಲ ಅಲ್ಲೇ ಬಿಸಾಕ್ತಾ ಇರ್ತಾನೆ. ಆದರೆ ಜನರು ಒಬ್ಬರು ಕೂಡ ತಮ್ಮ ಮನೆಯಿಂದ ಹೊರಗಡೆಗೆ ಬರೋದಿಲ್ಲ. ಆ ಊರಿನ ಗ್ರಾಮಸ್ಥರೆಲ್ಲರೂ ಇವನ ಮುಖವನ್ನು ನಾವು ನೋಡಲೇಬಾರ್ದು, ಅವನ ವಸ್ತುಗಳನ್ನು ಕೂಡ ನಾವು ತಗೋಬಾರ್ದು, ಇವನೇ ಅಲ್ಲ ಇವನ ರೀತಿ ಬರೋ ಯಾವ ರಾಜಕೀಯ ವ್ಯಕ್ತಿಯನ್ನು ನಾವು ನಂಬಾರ್ದು, ನಮ್ಮ ಊರನ್ನು ನಾವೇ ಶುದ್ಧ ಮಾಡ್ಕೋಬೇಕು ಅಂತ ಅವ್ರು ಎಲ್ಲರೂ ಒಂದು ಮಾತಿಗೆ ಬಂದಿರ್ತಾರೆ. ಅದರಿಂದ ಬಂದಿರೋ ಮೇಯರ್ ಕೂಡ ಜನರು ಯಾರು ಹೊರಗಡೆಗೆ ಬರದೇ ಇರೋದ್ರಿಂದ ಅವನು ತಗೊಂಡು ಬಂದಿರೋ ವಸ್ತುಗಳನ್ನೆಲ್ಲ ಅಲ್ಲೇ ಬಿಸಾಕಿ ಅಲ್ಲಿಂದ ಹೊರಟೋಗಿರ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಗೆ ಹೋಗ್ತಾ ಇರಬೇಕಾದ್ರೆ ಅವನನ್ನೇ ಹಿಂದ್ಗಡೆ ಫಾಲೋ ಮಾಡಿಕೊಂಡು ಏನೋ ಗಾಳಿನಲ್ಲಿ ತೇಲ್ತಾ ಬರುತ್ತೆ.
ಆಕ್ಚುಲಿ ಅದು ಒಂದು ಡ್ರೋನ್. ಅದನ್ನ ನೋಡಿದ ಈ ವ್ಯಕ್ತಿ ಆಕ್ಚುಲಿ ನಮ್ಮನ್ನ ಯಾರೋ ಗಮನಿಸಬೇಕು ಅಂತ ಅನ್ಕೊಂತಾ ಇದಾರೆ, ಅದರಿಂದಾನೇ ಅದನ್ನ ಕಳಿಸಿರ್ಬೋದು ಅಂತ ಅರ್ಥ ಮಾಡ್ಕೊಂತಾನೆ. ಇನ್ನು ಆ ದಿನ ರಾತ್ರಿ ಗ್ರಾಮದ ಜನರಲ್ರು ಮೇಯರ್ ಬಿಟ್ಟೋಗಿದ್ದ ವಸ್ತುಗಳನ್ನು ನೋಡ್ತಾರೆ, ಅವು ಆಲ್ರೆಡಿ ಎಕ್ಸ್ಪೈರ್ ಆಗಿರ್ತವೆ. ಈ ರೀತಿ ವಸ್ತುಗಳು ನಮಗೆ ಕೊಟ್ಟಿದ್ದಾನೆ ಅಂತ ಅವನ್ನ ಬೈಕೊಂತಾ ಇರ್ತಾರೆ. ಸ್ವಲ್ಪ ತಾಗಿದ್ಮೇಲೆ ಜನರಲ್ರು ಮಲ್ಕೊಂಡಿದ್ಮೇಲೆ ಅಲ್ಲಿಗೆ ಒಂದು ಕುದುರೆಗಳ ಗುಂಪೆ ಬರುತ್ತೆ. ಅದನ್ನ ನೋಡಿ ಹೆದರ್ಕೊಂತಾರೆ ಜನರು. ಯಾಕೆ ಈ ಥರ ಆಗಿರ್ಬೋದು ಅಂತ ಅನ್ಕೊಂಡಿದ್ದಾಗ ಆ ಊರಿನಲ್ಲಿ ಇದ್ದ ಜೋನ್ ಅನ್ನೋ ವ್ಯಕ್ತಿ, ನನಗೆ ಗೊತ್ತಿದ್ದಂಗೆ ಇವು ಪಕ್ಕದಲ್ಲೇ ಇದ್ದ ಹೊಲಗಳಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿರ್ಬೋದು, ಅವೇ ಹೊರಟೋಗ್ತವೆ, ನೀವೇನ್ ಹೆದರ್ಕೋಬೇಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದ ತಕ್ಷಣ ಜಾಮ್ ತನ್ನ ಇಬ್ಬರು ಫ್ರೆಂಡ್ಸ್ ಜೊತೆ ನನ್ನ ರಾತ್ರಿ ತಮ್ಮ ಊರಿಗೆ ತಪ್ಪಿಸ್ಕೊಂಡು ಬಂದಿದ್ದ ಕುದುರೆಗಳನ್ನ ಕೊಟ್ಟು ಇವು ಯಾರ ಹೊಲಕ್ಕೆ ಸಂಬಂಧಪಟ್ಟಿದ್ದು ಹೋಗಿ ಕೊಟ್ಬಿಟ್ಟು ಬನ್ನಿ ಅಂತ ಕಳಿಸ್ತಾನೆ. ಇಷ್ಟರಲ್ಲಿ ಪ್ರತಿದಿನ ಬಂದಂಗೆ ಆ ಊರಿಗೆ ನೀರಿನ ಟ್ಯಾಂಕ್ ಬರುತ್ತೆ. ಡ್ರೈವರ್ ಕೆಳಗಡೆಗೆ ಇಳಿದು ಆ ವಾಟರ್ ಟ್ಯಾಂಕ್ ಅನ್ನ ಯಾರು ಗನ್ನಿಂದ ಶೂಟ್ ಮಾಡಿದ್ದಾರೆ ಅಂತ ಗಮನಿಸ್ತಾನೆ. ಇಷ್ಟರಲ್ಲಿ ಜಾನ್ ಅಲ್ಲಿಗೆ ಬಂದು ನಿನ್ನ ಯಾರಾದರೂ ಫಾಲೋ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಡ್ರೈವರ್ ಹೇಳ್ತಾನೆ. ಆಗ ಜಾನ್ಗೆ ಅರ್ಥಾಗೋ ವಿಷಯ ಏನು ಅಂದರೆ ಈ ಟ್ಯಾಂಕ್ನಿಂದ ಸೋರ್ತಾ ಇದ್ದ ನೀರಿನ ಮೂಲಕ ಯಾರೋ ಈ ಊರನ್ನ ಕಣ್ಣು ಹಿಡಿದು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಅನ್ಕೊಂತಾನೆ. ಅಷ್ಟರಲ್ಲಿ ಯಾರೋ ಇಬ್ರು ಬೈಕನ್ನ ಹಾಕ್ಕೊಂಡು ಇಲ್ಲಿಗೆ ಬಂದು ಏನೋ ಒಂದು ವಸ್ತುಗಳನ್ನು ತಗೊಂಡು ನಾವು ಜಸ್ಟ್ ನೋಡೋದಕ್ಕೆ ಈ ರೀತಿ ಬಂದಿದ್ದೀವಿ ಅಂತ ಹೇಳಿ ಅಲ್ಲಿಂದ ಮತ್ತೆ ಹೋಗ್ಬಿಡ್ತಾರೆ. ಇನ್ನೊಂದು ಕಡೆ ಆ ಕುದುರೆಗಳನ್ನು ತಮ್ಮ ಓನರ್ಸ್ಗೆ ಕೊಡಬೇಕು ಅಂತ ಹೋಗ್ತಾ ಇದ್ದಾಗ ಅವರ ಓನರ್ಸ್ನ ಆಲ್ರೆಡಿ ಯಾರೋ ಸಾಯಿಸಿದ್ದಾರೆ ಅನ್ನೋ ವಿಷಯ ಇವ್ರಿಗೆ ಅರ್ಥ ಆಗುತ್ತೆ. ಅದನ್ನ ನೋಡಿ ಅಲ್ಲೇ ಒಂದು ಬೈಕ್ ಇದ್ದರೆ ಹಾಕ್ಕೊಂಡು ವಾಪಸ್ ಬರ್ತಾ ಇರಬೇಕಾದ್ರೆ ಆ ಗ್ರಾಮಕ್ಕೆ ಬಂದಿರೋ ಇಬ್ಬರು ರೈಡರ್ಸ್ ಇವರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಆ್ಯಂಡ್ ಇದನ್ನೆಲ್ಲ ಕೂಡ ಆ ಡ್ರೋನ್ ಕ್ಯಾಪ್ಚರ್ ಮಾಡ್ತಾ ಇರತ್ತೆ. ಆ್ಯಕ್ಚುಲಿ ಆ ಡ್ರೋನ್ ಕೂಡ ಇವ್ರದ್ದೇ. ಇವರೆಲ್ಲರೂ ಒಂದು ಪ್ಲ್ಯಾನಿಂದ ಇಲ್ಲಿಗೆ ಬಂದಿರ್ತಾರೆ. ಆ್ಯಕ್ಚುಲಿ ಮೈಕಲ್ ಅನ್ನೋ ವ್ಯಕ್ತಿ ಕೆಳಗಡೆ ಇವ್ರ ರೀತಿಯಲ್ಲೇ ಇನ್ನು ಕೆಲವೊಂದು ಗ್ಯಾಂಗ್ ಕೆಲಸ ಮಾಡ್ತಾ ಇರತ್ತೆ. ಇನ್ನು ಮೈಕಲ್ ಪ್ಲ್ಯಾನ್ ಏನು ಅಂದರೆ ಬಕರು ಗ್ರಾಮವನ್ನೆಲ್ಲ ಅವನು ಕಬ್ಜಾ ಮಾಡಬೇಕು ಅಂತ. ಅದಕ್ಕಾಗಿ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಮಾಡ್ತಾನೆ. ಬಟ್ ಪೊಲೀಸರಿಗೆ ನೀವೇನು ಹೆದರ್ಕೋಬೇಡಿ, ಅವರು ನಮ್ಮ ಕೆಳಗಡೆ ಇದ್ದಾರೆ ಅಂತ ಹೇಳ್ತಾನೆ. ಇನ್ನು ಹಾಗೆ ಅವರು ಆ ರೀತಿ ಮಾತಾಡ್ಕೊಂತ ಇದ್ದಾಗ ಅವನು ಸಡನ್ ಆಗಿ ಎದ್ದು ಬೈಕ್ ರೈಡರ್ಸ್ ಇಬ್ಬರನ್ನು ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಮಿಕ್ಕಿದವ್ರು ಕೇಳಿದಾಗ ಇವರು ಪೊಲೀಸರಿಗೆ ಇನ್ಫಾರ್ಮೇಶನನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇವಾಗಾದರೂ ನೀವು ಎಲ್ಲರೂ ನಿಮ್ಮ ಮೈ ಹತ್ರ ಇಟ್ಕೊಂಡು ಕೆಲಸ ಮಾಡಿ, ಇಲ್ಲಾಂದರೆ ನಿಮಗೂ ಇದೇ ಗತಿ ಬರುತ್ತೆ ಅಂತ ವಾರ್ನಿಂಗ್ ಅನ್ನು ಕೊಡ್ತಾನೆ. ಇನ್ನೊಂದು ಕಡೆ ಜಾನ್ ಎಷ್ಟೊತ್ತಾಯಿತು ತನ್ನ ಫ್ರೆಂಡ್ಸ್ ಹೋಗಿ ಇನ್ನೂ ಬಂದಿಲ್ಲ ಅಂತ ಹುಡ್ಕೊಂಡು ಹೋಗಿದ್ದಾಗ ದಾರಿನಲ್ಲಿ ತನ್ನ ಇಬ್ಬ ಫ್ರೆಂಡ್ಸ್ ಹತ್ತೋಗಿರೋದು ಅವನಿಗೆ ನೋಡ್ತಾನೆ. ಅವರಿಬ್ಬರ ಡೆಡ್ ಬಾಡೀಸನ್ನು ಜೀಪಲ್ಲಿ ಹಾಕ್ಕೊಂಡು ಎಲ್ಗೋ ಕರ್ಕೊಂಡು ಹೋಗ್ತಾನೆ. ಅವನ ಮುಖದಲ್ಲಿ ಫ್ರಸ್ಟ್ರೇಷನನ್ನು ನಾವು ನೋಡ್ತೇವೆ. ಆಮೇಲೆ ಜಾನ್ ಬೆಟ್ಟದಂತರ ಒಂದು ಪ್ಲೇಸ್ ಹತ್ರಕ್ಕೆ ಹೋಗಿ ತನ್ನ ಕೈಯಲ್ಲಿ ಕನ್ನಡಿಯನ್ನು ಇಟ್ಕೊಂಡು ಸೂರ್ಯನ ಕಡೆಗೆ ತೋರಿಸ್ತಾನೆ. ಅವನು ಹೋಗಿರೋದು ಎಲ್ಗೋ ಅಲ್ಲ, ಲುಂಗ ಹತ್ರಕ್ಕೆ. ಆ್ಯಕ್ಚುಲಿ ಇವನ ಬಗ್ಗೆ ನಾವು ಮೂವಿ ಸ್ಟಾರ್ಟಿಂಗಲ್ಲಿ ಮಾತಾಡ್ಕೊಂಡಿದ್ವಿ. ಇವನು ಹೊರಗಡೆಗೆ ಕಾಣ್ತಿದ್ರೆ ರಿವಾರ್ಡ್ ಕೊಡ್ತೀವಿ ಅಂತ ಪೊಲೀಸರು ಪ್ರಕಟಿಸಿರ್ತಾರೆ. ಜಾನ್ ಹೋಗಿ ನಮ್ಮ ಗ್ರಾಮಸ್ಥರನ್ನು ಈ ರೀತಿ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಲುಂಗ ಅದಕ್ಕೆ ನಿನ್ನ ಹಿಂದೆ ಯಾರು ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿಲ್ಲ ತಾನೆ ಅಂತ ಕನ್ಫರ್ಮ್ ಮಾಡ್ಕೊತಾನೆ. ಹಾಗೆ ನಿನ್ನ ಹೆಲ್ಪ್ ಬೇಕು ಅಂತ ಜಾನ್ ಕೇಳಿದಾಗ ತನಗೆ ರಿಸ್ಕ್ ಇದೆ ಅಂತ ತಿಳಿದಿದ್ರು ಗ್ರಾಮಸ್ಥರಿಗಾಗಿ ನಾನು ಅಲ್ಲಿಗೆ ಬಂದು ಇವರನ್ನ ಯಾರು ಸಾಯಿಸಿದ್ದಾರೆ ಅಂತ ಕಂಡುಹಿಡಿತೀನಿ ಅಂತ ಲುಂಗ ಒಪ್ಕೊಂತಾನೆ. ಜಾನ್ ಅಂಡ್ ಲುಂಗ ಡೆಡ್ ಬಾಡೀಸನ್ನು ಊರಿಗೆ ತಗೊಂಡು ಹೋಗ್ತಾ ಇದ್ದಾಗ ತನ್ನ ಗಂಡನ ಡೆಡ್ ಬಾಡಿ ನೋಡಿದ್ದ ಆ ಹೆಂಡತಿ ತುಂಬಾನೇ ಅಳ್ತಾಳೆ. ಗ್ರಾಮಸ್ಥರು ಕೂಡ ಅವಳನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ತೀರ್ಕೊಂಡಿದ್ದ ಅವ್ರಿಗೆ ಅಂತ್ಯಕ್ರಿಯೆಗಳನ್ನು ಮಾಡ್ತಾರೆ. ಸ್ವಲ್ಪ ತಾಗಿದ್ಮೇಲೆ ರಾತ್ರಿ ಮಕ್ಕಳು ಆಟಾಡ್ಕೋಬೇಕು ಅಂತ ಹೊರಗಡೆಗೆ ಹೋಗಿರ್ತಾರೆ. ಬಟ್ ಅದೇ ಟೈಮ್ಗೆ ಮೈಕಲ್ ತನ್ನ ಗ್ಯಾಂಗ್ ಜೊತೆ ಊರ ಮೇಲೆ ದಾಳಿ ಮಾಡೋದಕ್ಕೆ ಬಂದಿರ್ತಾನೆ. ಹಾಗೆ ಗ್ರಾಮದಲ್ಲೆಲ್ಲ ಕರೆಂಟ್ ಅನ್ನು ಕೂಡ ತೆಗೆಸಿರ್ತಾನೆ. ಅವರು ಗನ್ ಫೈರ್ ಮಾಡೋದ್ರಿಂದ ಮಕ್ಕಳಿಗೆ ಆ ಬುಲೆಟ್ಸ್ ತಗಲ್ತವೆ. ಒಬ್ಬ ಮಹಿಳೆ ಆಟೋಡಿತಕ್ಕೆ ಅಂತ ಹೋಗಿದ ತನ್ನ ಮಗು ಶವವಾಗಿ ತೇಲಿದಾನೆ ಅಂತ ಇಟ್ಕೊಂಡು ಅಳ್ತಾ ಇರ್ತಾಳೆ. ಈ ವಿಷಯ ಲುಂಗಗೆ ಗೊತ್ತಾಗಿ ಜನರೆಲ್ಲರಿಗೆ ನಮ್ಮನೆ ದಾಳಿ ಮಾಡೋಕೆ ಬಂದಿದ್ದಾರೆ ಅಂತ ಹೇಳ್ತಾನೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಮೈಕಲ್ ತನ್ನ ಗ್ಯಾಂಗ್ ಅನ್ನ ಇಟ್ಕೊಂಡು ಊರಿನ ಒಳಗಡೆಗೆ ಬರ್ತಾ ಇರ್ತಾನೆ. ಆದ್ರೆ ಅಲ್ಲಿ ಯಾರೂ ಕಾಣಿಸಲ್ಲ. ಗನ್ ಫೈರ್ ಮಾಡ್ತಾನೆ, ಆ ಸೌಂಡಿಗಾದ್ರೂ ಹೊರಗಡೆ ಬರ್ಬೋದು ಅಂತ. ಆದ್ರೂ ಒಬ್ರು ಹೊರಗಡೆ ಕಾಣಿಸೋದಿಲ್ಲ. ಅದರಿಂದ ಊರ ಒಳಗಡೆಗೆ ಹೋಗಿ ಎಲ್ಲರೂ ಹುಡುಕ್ಬೇಕು ಅಂತ ಅನ್ಕೊಂಡು ಗ್ಯಾಂಗ್ ಎಲ್ಲ ಡಿವೈಡ್ ಆಗ್ತಾರೆ.
ಸ್ವಲ್ಪ ದೂರ ಆಗಿ ಹುಡುಕ್ತಾ ಹೋಗಿದ್ದಾಗ ಅವ್ರಿಗೆ ಒಂದು ಪ್ಲೇಸ್ನಲ್ಲಿ ಬೇಕಂತ ಗ್ರಾಮಸ್ಥರು ಹಳ್ಳವನ್ನು ತೋಡಿದ್ದಾರೆ, ಅದರೊಳಗೆ ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಅಲ್ಲಿಗೆ ಬಂದು ಎಲ್ಲರೂ ಗನ್ ಫೈರ್ ಮಾಡ್ತಾ ಇರಬೇಕಾದ್ರೆ ಅದಕ್ಕೆ ಆಪೋಸಿಟಲ್ಲಿ ಇದ್ದ ಮನೆಯಲ್ಲಿ ಕೆಲವೊಂದು ಗ್ರಾಮಸ್ಥರು ಇದ್ಕೊಂಡು ಇವ್ರ ಮೇಲೆ ಆಪೋಸಿಟ್ ಆಗಿ ಗನ್ ಫೈರ್ ಮಾಡ್ತಾರೆ. ಅದರಿಂದ ಮೈಕಲ್ ಗ್ಯಾಂಗ್ನಲ್ಲಿ ಇಬ್ಬರು ವ್ಯಕ್ತಿಗಳು ಸತ್ತೋಗ್ಬಿಡ್ತಾರೆ. ಈ ಸತ್ತೋಗಿರೋ ವ್ಯಕ್ತಿಗಳಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿ ಇನ್ನೊಬ್ಬ ವ್ಯಕ್ತಿ ವಾಕಿ ಟಾಕಿನಲ್ಲಿ ಮಾತಾಡ್ತಾ ಇದ್ದಾಗ ಲುಂಗ ಬಂದು ಆ ವ್ಯಕ್ತಿಯನ್ನ ಕೂಡ ಸಾಯಿಸ್ಬಿಡ್ತಾನೆ. ಇನ್ನೊಬ್ಬ ವ್ಯಕ್ತಿ ಮನುಷ್ಯರ ಸೌಂಡ್ ಇಲ್ಲಿ ಬರ್ತಾ ಇದೆ ಅಂತ ಹೇಳಿ ಒಂದ್ ಮನೆ ಒಳಗಡೆಗೆ ಹೋಗಿ ನೋಡಿದಾಗ ಲುಂಗ ಬಚ್ಚಿಟ್ಕೊಂಡು ಬಂದು ಆ ವ್ಯಕ್ತಿಯ ತಲೆಯನ್ನ ಕತ್ತರಿಸಾಕ್ಬಿಡ್ತಾನೆ. ಆಮೇಲೆ ಒಬ್ಬ ವ್ಯಕ್ತಿ ಹೋಗಿ ಮೈಕಲ್ ಅನ್ನ ಕೂಡ ಹಿಡ್ಕೊಂಡ್ ಬಿಡ್ತಾನೆ. ಆಗ ಗ್ರಾಮಸ್ಥರಾಗಿದ್ದ ಒಬ್ಬ ವ್ಯಕ್ತಿ ಬಂದು ಜೋರಾಗಿ ವಿಸಿಲ್ ಹಾಕಿರೋದ್ರಿಂದ ಆ ಭೂಮಿನಲ್ಲಿ ಬಚ್ಚಿಟ್ಕೊಂಡಿರೋ ವ್ಯಕ್ತಿಗಳು ಎಲ್ಲರೂ ಹೊರಗಡೆಗೆ ಬರ್ತಾರೆ. ಇನ್ನ ಗ್ರಾಮಸ್ಥರು ಎಲ್ಲರೂ ಒಂದು ಜಾಗದ ಹತ್ರ ಸೇರ್ಕೊಂತಾರೆ. ಅವರು ಮೈಕಲ್ ಗ್ಯಾಂಗ್ನಲ್ಲಿದ್ದ ಎಲ್ಲರ ಜನರನ್ನ ತಲೆಯನ್ನ ಕತ್ತರಿಸಾಕಿ ಕೆಳಗಡೆ ಇಟ್ಟಿರ್ತಾರೆ. ಅಷ್ಟಲ್ಲಿ ಅಲ್ಲಿಗೆ ಮೇಯರ್ ಬರ್ತಾನೆ. ಮೇಯರ್ ಬಂದು ನೀವು ಒಂದು ವಿಷಯ ನನಗೆ ಮುಂಚೆನೆ ತಿಳಿಸ್ಬೋದಲ್ವಾ, ನಾನು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾ ಇದ್ದೆ ಅಂತ ಹೇಳಿದಾಗ ಜಾನ್ ಅದಕ್ಕೆ ವ್ಯಂಗ್ಯವಾಗಿ ನಗ್ತಾನೆ. ಅದರಿಂದ ಮೇಯರ್ ಸ್ವಲ್ಪ ಹೆದರ್ಕೊಂಡಿದ್ರು ಅವನ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡ್ತಾನೆ. ಸ್ವಲ್ಪತ್ತಿಗೆ ಅಲ್ಲಿಗೆ ಮೈಕಲ್ ಅನ್ನ ಕೂಡ ಕರ್ಕೊಂಡು ಬರ್ತಾರೆ. ಅವನ್ನ ನೋಡಿ ಮೇಯರ್ ಶಾಕ್ ಆಗ್ತಾನೆ. ಇನ್ನು ಮೈಕಲ್ ಏನೂ ಮಾಡೋಕ್ಕಾಗದೆ ನಿಜವನ್ನ ಒಪ್ಕೊಂಡು ಬಿಡ್ತಾನೆ, ನಾನು ಮೇಯರ್ಗಾಗಿನೇ ಕೆಲಸ ಮಾಡಿದ್ದೆ ಅಂತ. ಅದರಿಂದ ಮೇಯರ್ ನೀನು ಏನು ಮಾತಾಡ್ತಾ ಇದ್ಯಾ, ನಿನಗೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಸುಳ್ಳು ಹೇಳೋಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಗ್ರಾಮಸ್ಥರಿಗೆಲ್ಲರಿಗೂ ಈಗ ನಿಜ ಗೊತ್ತಾಗಿದೆ. ಆಮೇಲೆ ಮೇಯರ್ಗೆ ದೇಹ ಶುದ್ಧಿ ಮಾಡಿ ಅವನಿಗೆ ಒಂದು ಮಾಸ್ಕನ್ನು ಹಾಕಿ ಕುದುರೆ ಮೇಲೆ ಇಟ್ಟು ಅವನ್ನ ಕಾಡಿನ ಒಳಗಡೆಗೆ ಕಳಿಸ್ಬಿಡ್ತಾರೆ. ಅವನ ಹಾಗೆ ಫುಡ್ಡು ಮತ್ತು ನೀರು ಕೂಡ ಎಲ್ಲರಂಗೆ ಸಾಯಬೇಕು ಅಂತ. ಇನ್ನು ಈ ಊರನ್ನು ಹೇಗಾದರೂ ತನ್ನ ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದ ಮೇಯರ್ಗೆ ಕರೆಕ್ಟಾಗಿ ಆಗಿದೆ ಅಂತ ಈ ಗ್ರಾಮದ ಪ್ರಜೆಗಳು ಕೂಡ ಅಂದ್ಕೊತಾರೆ. ಇನ್ನು ಇದೇ ಟೋನಲ್ಲಿ ಈ ಮೂವಿ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸೊ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.